ಪಾರದ ನೋಟ ಕಾರ್ಯಕ್ರಮಕ್ಕೆ ನನ್ನ ಅಭಿಪ್ರಾಯನ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತಿರುವಂತೆ ಇತ್ತೀಚೆಗೆ ನೀತಿ ಆಯೋಗದಿಂದ ಎರಡು ವರದಿಗಳು ಪ್ರಕಟ ಆದವು. ಒಂದು ಅದು ಹೇಳ್ತಾ ಇತ್ತು 2011-12 ಸಂದರ್ಭದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವವರ ಸಂಖ್ಯೆ 27 ಕೋಟಿ, ಅಂದರೆ ಹತ್ರ 21.5% ಇತ್ತು ಅಂತ ನೀತಿ ಆಯೋಗ ಈ ಸಲ ಬಂದಂಥ ವರದಿ ಹೇಳ್ತಾ ಇತ್ತು 2011-12. 10 ವರ್ಷಗಳ ನಂತರ 24-27 ಸಾವಿರ ಕೋಟಿ ಬಡತನ ರೇಖೆಗಿಂತ ಕೆಳಗಿದ್ದರು ಅಂತ ಹೇಳ್ತಿರೋಂಥ ಜನಸಂಖ್ಯೆ 10 ವರ್ಷಗಳ ನಂತರ, ಅಂದರೆ 2014-2022-2023 ವೇಳೆಗೆ 24.8 ಕೋಟಿ ಜನಸಂಖ್ಯೆ ಹೊರಗೆ ಬಂದುಬಿಟ್ಟಿದ್ದಾರೆ ಅಂತ ವರದಿ ನೀಡ್ತಾ ಇದೆ. ಅಂದರೆ 10 ವರ್ಷಗಳಲ್ಲಿ ಸುಮಾರು 24.8 ಕೋಟಿ ಜನಸಂಖ್ಯೆ ಬಡತನದಿಂದ ಹೊರಗೆ ಬಂದಿದ್ದಾರೆ, ಬಡತನ ರೇಖೆಗಿಂತ ಹೊರಗೆ ಬಂದಿದ್ದಾರೆ. ಅಂದರೆ 21.5% ಇದ್ದಂಥ ಜನಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ 11-15% ಹೊರ ಬಂದುಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವ್ರ ಪ್ರಕಾರ 10 ವರ್ಷಗಳ ಹಿಂದೆ 27 ಕೋಟಿ ಇತ್ತು ಜನಸಂಖ್ಯೆ ಬಡತನ ರೇಖೆಗಿಂತ ಕೆಳಗೆ, 10 ವರ್ಷಗಳಲ್ಲಿ 24.8 ಕೋಟಿ ಹೊರ ಬಂದಿದ್ದಾರೆ, 2.5 ಕೋಟಿ ಜನಸಂಖ್ಯೆ ಮಾತ್ರ ಬಡತನದಲ್ಲಿದ್ದಾರೆ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಇದು ನಿಜವೇ? ಇವತ್ತು ಭಾರತದಲ್ಲಿ ಜನಸಂಖ್ಯೆಯ ಪ್ರಮಾಣ ಸುಮಾರು ಇತ್ತೀಚಿನ ವರದಿಯ ಪ್ರಕಾರ 140 ಕೋಟಿ ಜನಸಂಖ್ಯೆ ಅಂತ ಹೇಳಿದರೆ, 140 ಕೋಟಿಯಲ್ಲಿ ಕೇವಲ 2.7 ಕೋಟಿ ಜನಸಂಖ್ಯೆ ಮಾತ್ರ ಬಡತನ ರೇಖೆಗಿಂತ ಕೆಳಗಿದ್ದಾರಂತ ಪ್ರಶ್ನೆ ಬಂದರೆ ತೀರಾ ನೆಗೆಪಾಟ್ಲಿಗೆ ಹೇಳಾಗುತ್ತೆ. ಆದರೆ ಈ ಬಿ ಜೆ ಪಿ ಸರ್ಕಾರ ಇದೆಯಲ್ಲ, ಜನರನ್ನು ಪ್ರತಿ ಹಂತದಲ್ಲೂ ಮೋಸ ಮಾಡ್ತಿದೆ ಅಂತ ಹೇಳಬೇಕಾಗುತ್ತೆ. ಕೇವಲ ಬಡತನವನ್ನು ಅಣಕಿಸ್ತಾ ಇದೆ, ಬಡತನವನ್ನು ಅಣಕಿಸೋದು ಮಾತ್ರವಲ್ಲ, ಅದನ್ನು ತನ್ನನ್ನು ತಾನು ಚುನಾವಣಾ ರಾಜಕಾರಣಕ್ಕೋಸ್ಕರ ಅತ್ಯಂತ ಸುಳ್ಳಾದ ಬಡತನವನ್ನು ಗೇಲಿ ಮಾಡುವ, ಬಡವರನ್ನು ಗೇಲಿ ಮಾಡುವಂಥ ಅಮಾನವೀಯ ಅಂಕಿಅಂಶಗಳನ್ನು ಬಿಡುಗಡೆ ಮಾಡ್ತಾ ಇದೆ. 2.7 ಕೋಟಿ ಜನಸಂಖ್ಯೆ ಮಾತ್ರ ಬಡತನ ರೇಖೆಗಿಂತ ಕೆಳಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ಆಧಾರವನ್ನು ಕೇಳಿದ್ರೆ ಅವರು ಸಮೀಕ್ಷೆಯನ್ನು ಹೇಳ್ತಾ ಇದ್ದಾರೆ. ಸಮೀಕ್ಷೆಯನ್ನು ಯಾವ ರೀತಿ ಆಯ ಮಾಡಿದ್ರು ಅನ್ನೋದಕ್ಕೆ ಯಾವುದೇ ರೀತಿಯ ಮಾಹಿತಿಗಳು ದೊರಕ್ತಾ ಇಲ್ಲ. ಅವರು ಬಹು ಆಯಾಮಗಳ ಬಡತನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಬಹು ಆಯಾಮಗಳ ಬಡತನದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆನೇ ನಾವು ಒಂದು ಕನಿಷ್ಠ ಸೌಕರ್ಯ ಮತ್ತು ಮೂಲಸೌಕರ್ಯ ಇಲ್ಲದಿರುವಂತಹ ಒಂದು ವ್ಯವಸ್ಥೆ ಹೇಗಿದೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ವಯಸ್ಕ ವ್ಯಕ್ತಿಯೊಬ್ಬರು ದುಡಿಮೆ ಮಾಡ್ತಿದ್ರೆ ಅವರಿಗೆ ಮಿನಿಮಮ್ 2400 ಕ್ಯಾಲ್ರೀಸ್ ಊಟ ಬೇಕಾಗುತ್ತೆ. ನಗರ ಪ್ರದೇಶದಲ್ಲಿ ಕೆಲಸ ಮಾಡ್ತಿರುವಂಥವ್ರಿಗೆ 2100 ಕ್ಯಾಲ್ರೀಸ್ ಊಟ ಬೇಕಾಗುತ್ತೆ. ಆದರೆ ಇವತ್ತು ಕೋಟ್ಯಾಂತರ ಕೂಲಿ ಕಾರ್ಮಿಕರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಕಟ್ಟಡ ಕಾರ್ಮಿಕರಾಗ್ಬೋದು, ಭೂಮಿಯೇತರ ಕೂಲಿ ಕಾರ್ಮಿಕರಾಗಿರ್ಬೋದು, ಸ್ಲಮ್ಮಲ್ಲಿ ವಾಸಿಸ್ತಿರ್ಬೋದು, ಅವರೆಲ್ಲರ ಸರಾಸರಿ ಆಹಾರ ಸೇವನೆ ಎಲ್ಲಿ 2100 ಕ್ಯಾಲ್ರಿ ಇದೆ, ಎಲ್ಲಿ 2700 ಕ್ಯಾಲ್ರಿ ಇದೆ? ಅದು ನನ್ನ ಪ್ರಕಾರ ಅವರು ಊಟ ಮಾಡ್ತಿರುವ ಊಟವನ್ನು ನೋಡಿದ್ರೆ ಅದು ಹೆಚ್ಚು ಕಡಿಮೆ 100,000 ಕ್ಯಾಲ್ರಿ ಸಹ ದಾಟುವಂಥ ಸಾಧ್ಯತೆಗಳು. ಅವರು ಊಟ ಮಾಡ್ತಿರೋದು ಒಂದು ತುತ್ತು ಅನ್ನ, ಒಂದು ಸಾಂಬಾರು ಅಥವಾ 2 ರೊಟ್ಟಿ ಅಥವಾ ಒಂದು ಮುದ್ದೆ. ಇದರಿಂದ 2300-2700 ಕ್ಯಾಲ್ರಿ ಇರುವ ಸಾಧ್ಯತೆಗಳೇ ಇಲ್ಲ. ಅವರು ಕನಿಷ್ಠ ವಾರಕ್ಕೆ 4 ಮೊಟ್ಟೆ ಸೇವಿಸಬೇಕಾಗುತ್ತೆ, ಕನಿಷ್ಠ 2 ಬಾರಿ ಮಾಂಸ ಸೇವಿಸಬೇಕಾಗುತ್ತೆ, ಮತ್ತು ಕನಿಷ್ಠ ತರಕಾರಿಗಳನ್ನು ತಿನ್ನಬೇಕಾಗುತ್ತೆ. ಆದರೆ ಇಂದಿನ ತುಟ್ಟಿಯಾದಂಥ ಅತ್ಯಂತ ಹಣದುಬ್ಬರ ಹೆಚ್ಚಾಗಿರುವಂಥ ಬೆಲೆ ಕೆಡದ ದಿನಗಳಲ್ಲಿ ಕನಿಷ್ಠ ವೇತನವಿಲ್ಲದಂತಹ ಈ ಕೋಟ್ಯಾಂತರ ಕೂಲಿ ಕಾರ್ಮಿಕರು ಆ ಮಟ್ಟದ ಪೌಷ್ಟಿಕ ಆಹಾರ ಸೇವಿಸುವ ಸಾಧ್ಯತೆಗಳೇ ಇಲ್ಲ. ಆಗಿಲ್ಲ ಅಂದಮೇಲೆ ಅವರು 2700 ಅಥವಾ 2500 ಕ್ಯಾಲ್ರೀಸ್ ಆಹಾರ ಸೇವಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅವೆರಡೂ ಸೇವಿಸಲಿಲ್ಲ ಅಂತಂದರೆ ಅವರು ಬಡತನ ರೇಖೆಗಿಂತ ಕೆಳಗಿರ್ತಾರೆ ಅಂತ ಅರ್ಥ ಆಗುತ್ತೆ. ಆದರೆ ಇವ್ರು ಹೇಳ್ತಾ ಇದ್ದಾರೆ 24 ಕೋಟಿ ಜನಸಂಖ್ಯೆಯನ್ನು ಬಡತನ ರೇಖೆಗಿಂತ ಕೆಳಗೆ ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಅಪ್ಪಟ ಸುಳ್ಳು ಮತ್ತು ವಂಚನೆ ಅಂತ ಹೇಳಬೇಕಾಗುತ್ತೆ. ಇದು ಸಾಕ್ಷಿ ನಮ್ಮ ಮುಂದಿದೆ. ಉದಾಹರಣೆಗೆ ಶಿಶು ಮರಣ ಮತ್ತು ಮಕ್ಕಳ ಮರಣದಿಂದ ಸಂಭವಿಸುವ ಪ್ರಮಾಣ 2% ಇದ್ದರೆ ಬಹು ಆಯಾಮದ ಬಡತನ ವ್ಯಾಪ್ತಿಗೆ ಬರುವವರ ಪ್ರಮಾಣ ಕೇವಲ 1.8% ತೋರಿಸ್ತಂದರೆ ಶಿಶು ಮತ್ತು ಮಕ್ಕಳ ಮರಣದಿಂದ ಸಂಭವಿಸುವ ಜನಸಂಖ್ಯೆ 2% ಇದ್ದರೆ ಇವರು ತೋರಿಸ್ತಿರುವಂಥದ್ದು ಬಹು ಆಯಾಮ ಬಡತನದಿಂದ ತೋರಿಸ್ತಾರೆ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತ ತೋರಿಸ್ತಾ ಇದ್ದಾರಲ್ಲ, ಅವ್ರು ತೋರಿಸೋದು ಕೇವಲ 1% ತೋರಿಸ್ತಾ ಇದ್ದಾರೆ. ಬಾಣಂತಿ ಆಗಿ ಆರೈಕೆ ಸಿಗದೆ ಮರಣಪ್ತಿರೋ ಪರ್ಸೆಂಟು 19.17% ಇದ್ದರೆ ಇವರು ತೋರಿಸ್ತಿರುವಂಥ ಬಹು ಆಯಾಮದ ಬಡತನದ ವ್ಯಾಪ್ತಿಯಲ್ಲಿ ಬರುವಂಥವ್ರನ್ನ ತೋರಿಸ್ತಿರೋ ಪರ್ಸೆಂಟೇಜು ಕೇವಲ 9.35% ತೋರಿಸ್ತಾ ಇದ್ದಾರೆ. ಕನಿಷ್ಠ 6 ವರ್ಷಗಳ ಶಿಕ್ಷಣ ಪಡೆದಿಯವರ ಪ್ರಮಾಣ ಸಮೀಕ್ಷೆ ಪ್ರಮಾಣ 11.4% ಇದ್ದರೆ ಇವರು ಬಹು ಆಯಾಮದ ಬಡತನದಲ್ಲಿ ತೋರಿಸ್ತಿರುವಂಥದ್ದು ಕೇವಲ 3%. ಅಂದರೆ
ಕತ್ತ ಹತ್ರ 5% ಇವರು ಕಡಿಮೆ ತೋರಿಸ್ತಾ ಇದ್ದಾರೆ. ಬಾಣಂತಿ ಆಯ್ಕೆ ಸಿಗದೆ ಸಾಯ್ತಿರುವಂಥವ್ರ ಮಧ್ಯೆ ಕೇವಲ 10% ಕಡಿಮೆ ತೋರಿಸ್ತಾ ಇದ್ದಾರೆ. ಅಡುಗೆ ಅನಿಲ ಸಂಪರ್ಕ ಇರದಿದ್ದವರ ಪ್ರಮಾಣ 43.9% ಇದೆ. ಆದರೆ ಇವರು ಬಹು ಆಯಾಮದ ಬಡತನದಲ್ಲಿರೋ ಇವ್ರನ್ನ ಒಳಗೊಂಡಂತೆ ತೋರಿಸ್ತಿರ್ಬೋದು 12% ತೋರಿಸ್ತಾ ಇದ್ದಾರೆ. ಹತ್ತತ್ರ 30% ಕಡಿಮೆ ತೋರಿಸ್ತಾ ಇದ್ದಾರೆ. ಶೌಚಾಲಯ ಇಲ್ಲದವರ ಪ್ರಮಾಣ 30.13% ಇದ್ರೆ ಇವರು ತೋರಿಸ್ತಾ ಇರುವಂಥದ್ದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ತೋರಿಸ್ತಿರುವಂಥದ್ದು ಅವರ ಪ್ರಮಾಣ ಕೇವಲ 9.25% ಅಂತ ತೋರಿಸ್ತಾ ಇದ್ದಾರೆ. ಇನ್ನು ಕುಡಿಯುವ ನೀರಿನ ಸಂಪರ್ಕ ಇಲ್ಲದವರ ಪ್ರಮಾಣ 7.35% ಇದ್ರೆ ಇವರು ಬಹು ಆಯಾಮದ ಬಡತನದಲ್ಲಿ ಬರುವವರ ಪ್ರಮಾಣ ತೋರಿಸ್ತಾ ಇರ್ಬೋದು 1.84%. ಪಕ್ಕಾ ಮನೆ ಇಲ್ಲದವರ ಪ್ರಮಾಣ 41.37% ಇದ್ರೆ ಇವರು ಬಹು ಆಯಾಮದ ಬಡತನದ ಪಟ್ಟಿಯಲ್ಲಿ ತೋರಿಸ್ತಿರುವಂಥವ್ರು ಪಕ್ಕಾ ಮನೆ ಇಲ್ಲದವರ ಪ್ರಮಾಣ ತೋರಿಸ್ತಿರುವಂಥದ್ದು ಕೇವಲ 12%. ಆಸ್ತಿ ಇಲ್ಲದವರ ಪ್ರಮಾಣ 10% ಅಂತಿದ್ರೆ ಬಹು ಆಯಾಮದ ಬಡತನ ತೋರಿಸ್ತಿರುವುದು 4%. ಅಂದರೆ ಇವರು ಸಂಪೂರ್ಣವಾಗಿ ಸರಾಸರಿ 6-10 ಪ್ರಮಾಣ ಅಥವಾ 15-20 ಪ್ರಮಾಣದಷ್ಟು ಕಡಿಮೆ ತೋರಿಸ್ತಾ ಇದ್ದಾರೆ. ಇವೆಲ್ಲ ಈ ಸೂಚ್ಯಂಕಗಳು ಇವೆಲ್ಲವನ್ನು ನಾವು ಯಾವುದಾದನ್ನು ಆಯ್ಕೆ ಮಾಡಿದ್ದೀವಲ್ಲ ಅದರೆಲ್ಲದರ ಒಂದು ಸಮೀಕ್ಷೆಗೆ ನಿಜವಾದ ಸಮೀಕ್ಷೆಗೂ ಇವರು ತೋರಿಸ್ತಿರುವಂಥ ಸಮೀಕ್ಷೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ನೀವು ಈ ಸಮೀಕ್ಷೆಯನ್ನು ಯಾವ ಆಧಾರದಲ್ಲಿ ಮಾಡಿದ್ರಿ ಅಂತ ನಾವು ಕೇಳಬೇಕಾಗತ್ತೆ. ಉದಾಹರಣೆಗೆ ಜಾಗತಿಕವಾಗಿ ಒಂದು ಬಹು ಆಯಾಮದ ಬಡತನದಲ್ಲಿ 2 ಸೂಚ್ಯಂಕಗಳು ಹೇಳ್ತಾರೆ. ಉದಾಹರಣೆಗೆ ಜಾಗತಿಕ ಮಟ್ಟದ ಸೂತ್ರ ಅಂತಂದರೆ ಒಂದು ಅಪೌಷ್ಟಿಕತೆಯನ್ನು ಬಳಸ್ಕೊಳ್ತಾರೆ ಮೌಲ್ಯ ಮಾನದಂಡವಾಗಿ. ಎರಡನೇದು ಶಿಶು ಮತ್ತು ಮಕ್ಕಳ ಪ್ರಮಾಣವನ್ನು ಮಾನದಂಡವಾಗಿ ಬಳಸ್ತಾರೆ. ಅವೆರಡನ್ನೂ ಬಳಸಿ ಒಟ್ಟು ಸೂಚ್ಯಂಕ 0.34%ಕ್ಕಿಂತ ಜಾಸ್ತಿ ಇದ್ದರೆ ಅದು ಬಹು ಆಯಾಮದ ಬಡತನದಲ್ಲಿ ಬರುತ್ತೆ. ಆದರೆ ಭಾರತದ ನೀತಿಯಾಗಿ ಏನು ಮಾಡಿದಂದರೆ ಅಪೌಷ್ಟಿಕತೆ ಮತ್ತು ಶಿಶು ಮಕ್ಕಳ ಪ್ರಮಾಣ ಮರಣದ ಜೊತೆಗೆ ತಾಯ್ತನದ ಆರೈಕೆಯನ್ನು ಜೊತೆಗೆ ಸೇರಿಸುತ್ತೆ. ತಾಯ್ತನದ ಆರೈಕೆ ಸೇರಿಸ್ಬಿಟ್ಟು ಅಲ್ಲಿ ತಾಯ್ತನದ ಆರೈಕೆ ಅತ್ಯುತ್ತಮವಾಗಿದೆ ಅಂತ ಹೇಳಿಬಿಟ್ಟು ತನ್ನ ಬಡತ ಸೂಚ್ಯಂಕವನ್ನು ಬಹು ಆಯಾಮದ ಬಡತ ಸೂಚ್ಯಂಕವನ್ನು 0.34%ಗಿಂತ ಕಡಿಮೆ ಅಂದರೆ 0.25%ಗೆ ಇಳಿಸ್ಕೊಂಡಿದೆ. ಇದು ನಾವು ಪ್ರಶ್ನೆ ಮಾಡೋಕ್ಕಾಗುತ್ತೆ. ನೀವು ಜಾಗತಿಕವಾಗಿ ಇರುವಂಥ ಮಾರ್ಗಸೂಚಿಯನ್ನು ಬಿಟ್ಬಿಟ್ಟು ನಿಮ್ಮದೇ ಆದಂಥ ಮಾರ್ಗಸೂಚಿಯನ್ನು ಹೇಗೆ ನೀವು ಸೇರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ? ಯಾಕೆಂತಂದರೆ ಇವತ್ತು ತಾಯ್ತನದ ಆರೈಕೆಯಲ್ಲಿ ಬಹುತೇಕ ಇವತ್ತು ಆಸ್ಪತ್ರೆಗಳಲ್ಲಿ ಹೆರಿಗೆ ಆಗುತ್ತೆ. ಅಲ್ಲಿ ಮರಣದ ಪ್ರಮಾಣ ಭಾಳ ಕಡಿಮೆ ಇರುತ್ತೆ. ಸಹಜವಾಗಿ ಅದನ್ನೇ ಬಳಸ್ಕೊಂಡ್ಬಿಟ್ಟು ಇಲ್ಲಿ ಮರಣದ ಪ್ರಮಾಣ ಕಡಿಮೆ ಇದೆ, ಹಿಂಗಾಗಿ ನಮ್ಮದು ಬಹು ಆಯಾಮದ ಬಡತನ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಇದು ನಿಜವಾಗಲೂ ವಂಚನೆ ಅಂತ ಹೇಳಬೇಕಾಗುತ್ತೆ. ಇನ್ನು ಉದಾಹರಣೆ ಮೂಲಕ ಹೇಳಬೇಕಂತಂದರೆ ನೀವು ಒಂದು ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆ ಹೆಂಗಿದೆ ಅಂತ ನೀವು ಸಮೀಕ್ಷೆ ಮಾಡಬೇಕಾದ್ರೆ ಸದಾಶಿವ ನಗರದಲ್ಲಿರುವಂತಹ ಅತಿ ಶ್ರೀಮಂತರ ಮಕ್ಕಳು ಓದುತ್ತಿರುವಂತಹ ಶಾಲೆಯನ್ನು ನೀವು ಸಮೀಕ್ಷೆ ಮಾಡ್ತಿರೋ ಅಥವಾ ಸ್ತಂಭಗಳಿರುವಂತಹ ಬಡ ಜನರು ವಾಸಿಸ್ತಿರುವಂತಹ ಕೇರಿಗಳಿಗೆ ಹೋಗ್ಬಿಟ್ಟು ಅಲ್ಲಿ ಮಕ್ಕಳು ಎಲ್ಲಿ ಓದ್ತಿದ್ದಾರೆ ಅಂತ ಸಮೀಕ್ಷೆ ಮಾಡ್ತಿರೋ. ನಾವು ಮಾಡಬೇಕಾಗಿರೋದು ಬಡ ಕುಟುಂಬಗಳು ಅತಿ ಹೆಚ್ಚಿನ ಜನಸಂಖ್ಯೆಯ ಶಿಕ್ಷಣ ಹೇಗಿದೆ ಅಂತ ಸಮೀಕ್ಷೆ ಮಾಡಿ ಅದರ ಆಧಾರದಲ್ಲಿ ನಾವು ವರದಿ ನೀಡಬೇಕಾಗತ್ತೆ. ಎಂದಿಗೂ ಅತಿ ಶ್ರೀಮಂತರನ್ನು ಬಳಸಿಬಿಟ್ಟು ವರದಿ ನೀಡೋಕ್ಕೆ ಸಾಧ್ಯ ಅಲ್ಲ. ಆದರೆ ಇವ್ರು ಮಾಡ್ತಿರೋದು ಏನಂತಂದರೆ ಬೇಕಂತಲೇ ಯಾವುದು ಉತ್ತಮಗೊಂಡಿರುವಂತಹ ಮಾನದಂಡಗಳನ್ನು ಬಳಸಿಬಿಟ್ಟು ಅದನ್ನು ಬಳಸ್ಕೊಂಡ್ಬಿಟ್ಟು ನಮ್ಮದು ಬಡತನ ರೇಖೆಗಿಂತ ಕೆಳಗಿರುವ ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ, 24 crore ಹೊರಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇವರು ಇಂತಿ ಆಗೋದ ಇನ್ನೊಂದಿದೆಯಲ್ಲ, ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸರ್ವೆ, ಕುಟುಂಬಗಳ ಖರ್ಚು ಮತ್ತು ಆದಾಯ ಕನ್ಸಂಪ್ಷನ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸರ್ವೆ HCS ಅಂತ ಕರೀತಾರೆ, ಕನ್ಸಂಪ್ಷನ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸರ್ವೆ ಅಂತ ಏನು ಕರೀತಾರೆ, ಅದರ ಪ್ರಕಾರ 5% ಜನಸಂಖ್ಯೆ 40 ರೂಪಾಯಿ ವೆಚ್ಚ ಮಾಡ್ತಿದ್ದಾರಂತೆ, 10% ಜನಸಂಖ್ಯೆ ದಿನಕ್ಕೆ 59 ರೂಪಾಯಿ ವೆಚ್ಚ ಮಾಡ್ತಿದ್ದಾರಂತೆ, 20% ಜನಸಂಖ್ಯೆ ದಿನಕ್ಕೆ 70 ವೆಚ್ಚ ಮಾಡ್ತಿದ್ದಾರಂತೆ. ಇಂತಹ ಸುಳ್ಳನ್ನು ನಾವು ಎಲ್ಲಿಯೂ ನೋಡೋಕ್ಕೆ ಸಾಧ್ಯ. ಯಾಕೆಂದರೆ ಇವತ್ತು 2 ಇಡ್ಲಿ ಕನಿಷ್ಠ ಒಂದು ತಿಂಡಿ ತಿನ್ನಬೇಕಂದ್ರೆ 70 ಆಗುತ್ತೆ, ಒಂದು ಊಟಕ್ಕೆ 60 ಆಗುತ್ತೆ, ಅಥವಾ ಒಂದು ಕಾಫಿಗೆ 25-30 ಆಗುತ್ತೆ. ಒಟ್ಟು ಸೇರಿ ದಿನದ ಖರ್ಚು ಕನಿಷ್ಠ ಊಟ ಮಾಡಬೇಕಂದ್ರೆ ಅಲ್ಲಿ ನಾನು ಪೌಷ್ಟಿಕತೆಯನ್ನು ನಾನು ಪರಿಗಣಿಸ್ತಾನೆ ಇಲ್ಲ, ಪೌಷ್ಟಿಕತೆಯನ್ನು ಪರಿಗಣಿಸದೇ ಕನಿಷ್ಠ ಊಟ ಮಾಡಬೇಕಂದ್ರೆ ಇಂದಿನ ದಿನಗಳಲ್ಲಿ ಕನಿಷ್ಠ 150-160 ಬೇಕಾಗುತ್ತೆ. ಆದರೆ ಇವರು ಹೇಳ್ತಿರುವಂಥದ್ದು 46-50 ಬದುಕ್ತಿದ್ದಾರೆ ಅಂತಂದರೆ ಇದು ಎಂತಹ ಮೋಸ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಮತ್ತೊಂದು ಅರ್ಥ ಆಗ್ತಾ ಇಲ್ಲ. 2019 ನಂತರ 6 crore ಜನಸಂಖ್ಯೆ ಮರಳಿ ರಿವರ್ಸ್ ಮೈಗ್ರೇಷನ್ ಆಯಿತು, ವಲಸೆ ಬಂದರು ಗ್ರಾಮೀಣ ಭಾಗಕ್ಕೆ. ಅವರ ಆದಾಯ ಎಲ್ಲಿದೆ, ಅವರ ಉದ್ಯೋಗ ಎಲ್ಲಿದೆ, ಅವರ ಆದಾಯದ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಇವ್ರ ಬಳಿಗೆ. ಹಾಗಿದ್ರೆ ಇವರ ಬಡತನದ ಸಮೀಕ್ಷೆಯಲ್ಲಿ ಈ 6 crore ಜನಸಂಖ್ಯೆ ಬರೋದಿಲ್ವಾ? 5 crore ಕೌಟುಂಬಿಕ ಜನಸಂಖ್ಯೆ
ಕುಟುಂಬದಲ್ಲಿ ಮನೆ ಕೆಲಸ ಮಾಡ್ತಿದ್ದಂಥ 5 ಕೋಟಿ ಜನಸಂಖ್ಯೆ ವಾಪಸ್ ಬಂದಿದೆ. ಹಾಗಿದ್ರೆ ಇವರ ಮೌಲ್ಯಮಾಪನದಲ್ಲಿ ಈ ಜನಸಂಖ್ಯೆ ಬರೋದಿಲ್ವ ಎನ್ನುವ ಪ್ರಶ್ನೆಯನ್ನು ನಾವು ಕೇಳಬೇಕಾಗತ್ತೆ. ಹಾಗಿದ್ರೆ ಸುಮಾರು 67% 5 ವರ್ಷಕ್ಕಿಂತ ಕಡಿಮೆ ಇರುವಂಥ ಮಕ್ಕಳು ರಕ್ತಹೀನತೆಯಿಂದ ಸಾಯ್ತಾ ಇದ್ದಾರೆ. ಸುಮಾರು 57% 15-50 ವಯಸ್ಸಿನ ಹೆಣ್ಣುಮಕ್ಕಳು ರಕ್ತಹೀನತೆಯಿಂದ ಸಾಯ್ತಾ ಇದ್ದಾರೆ. ಹಾಗಿದ್ರೆ ಅದು ಯಾಕೆ ರಕ್ತಹೀನತೆಯಿಂದ ಸಾಯ್ತಾ ಇದ್ದಾರೆ ಅಂದರೆ ಅದು ಹಸಿವಿನ ಕಾರಣಕ್ಕೆ. ಹಾಗಿದ್ರೆ ಇದು ನಿಮ್ಮ ಬಡತನ ರೇಖೆಯನ್ನು ಮೌಲ್ಯಮಾಪನ ಮಾಡುವಾಗ ಅದನ್ನು ಮಾನದಂಡವಾಗಿ ಬರುವುದಿಲ್ಲವೇ ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಇದೇ ರೀತಿ ಅನೇಕ ರೀತಿಯ ಸುಳ್ಳುಗಳನ್ನು ಇವರು ಹೇಳ್ತಾ ಹೋಗ್ತಾರೆ ಮತ್ತು ಇವರು ಬಳಸುವ ಮಾನದಂಡಗಳು ಕೂಡ ಅತ್ಯಂತ ಪ್ರಶ್ನಾರ್ಹ ಆಗಿರ್ತಾವೆ ಅಂತ ಹೇಳಬೇಕಾಗುತ್ತೆ. ಇನ್ನೂ ಭಾಳ ಮುಖ್ಯವಾಗಿ ನಾವು ಕೇಳಬೇಕಾಗಿರೋದು ಕೃಷಿ ಮತ್ತು ಮತ್ತೆ ಹೇಳಬೇಕಾಗಿರೋದು ಪೌಷ್ಟಿಕತೆಯನ್ನು ಹೇಗೆ ನೀವು ಮೌಲ್ಯಮಾಪನ ಮಾಡ್ತೀರಾ, ಯಾವ ಮಾನದಂಡಗಳನ್ನು ಬಳಸ್ತೀರಾ ಅಂತ ಹೇಳಬೇಕಾಗತ್ತೆ. ಒಂದು ಮೊಟ್ಟೆ ತಿನ್ಬಿಟ್ರೆ ಅವರು ಬಡತನ ರೇಖೆಗಿಂತ ಮೇಲಕ್ಕೆ ಹೋಗ್ಬಿಡ್ತಾರೆ, ಅಥವಾ ಒಂದು ಶೌಚಾಲಯ ಇದ್ಬಿಟ್ರೆ ಅವರು ಬಡತನ ರೇಖೆಗಿಂತ ಮೇಲೆ ಹೋಗ್ಬಿಡ್ತಾರೆ ಅಂತಹ ಒಂದು ದುರಂತದ ಸ್ಥಿತಿಯಲ್ಲಿ ಅವರು ಸಮೀಕ್ಷೆಗಳು ಮಾಡ್ತಾ ಇದ್ದಾರೆ. ನೀವು ಇನ್ನೂ ನಾವು ಅರ್ಥ ಮಾಡ್ಕೊಳ್ಬೇಕಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ಇರ್ತದೆ. ಉದಾಹರಣೆಗೆ 2014 2018 ಸುಮಾರು 3.3% 3%ವರೆಗೂ ವೇತನದ ಪ್ರಮಾಣ ಹೆಚ್ಚಾಗ್ತಾ ಇತ್ತು. ಆದರೆ 2023 2024 0.6% ವೇತನ ಕಡಿಮೆ ಆಗಿದೆ, 0.14 ವೇತನ ಕಡಿಮೆ ಆಗಿದೆ. ಅಂದರೆ 10 ವರ್ಷಗಳ ಹಿಂದೆ 2009-2010 ಕೃಷಿ ಮತ್ತು ಕೃಷಿಗೆ ಸಂಬಂಧಿತ ಕೂಲಿ ಕಾರ್ಮಿಕರ ವೇತನ 8.6% ಹೆಚ್ಚಿಗೆ ಆಗಿದ್ದರೆ 2013-14 6.9% ಹೆಚ್ಚಿಗೆ ಆಗಿತ್ತು, 2014-15 3.3% ಹೆಚ್ಚಿಗೆ ಆಗಿತ್ತು, 2018-19 3% ಹೆಚ್ಚಿಗೆ ಆಗಿತ್ತು, 2023-24 -0.6%ಗೆ ಇಳಿದಿದೆ. ಇದು ಕೃಷಿ ಮತ್ತು ಕೃಷಿಯೇತರದಲ್ಲಿ ಅವಲಂಬಿತವಾದಂಥ ಕೂಲಿ ಕಾರ್ಮಿಕರ ಒಂದು ವೇತನದ ಹೆಚ್ಚಳ. ಹಾಗಿದ್ದರೆ ಇದು ಯಾಕೆ ಹಂಗಾಯಿತು, ಇದು ಬಡತನ ರೇಖೆಯಲ್ಲಿ ಬರೋದಿಲ್ವಾ, ಇದು ಬಹು ಆಯಾಮಗಳ ಬಡತನದ ಅಡಿಯಲ್ಲಿ ಬರೋದಿಲ್ವಾ ಎನ್ನುವ ಪ್ರಶ್ನೆ ಕೇಳಬೇಕಾಗುತ್ತೆ. ಮತ್ತು ಇವರು ಭಾಳ ಮುಖ್ಯವಾಗಿ ಇವರು ಹೇಳ್ತಿರುವಂಥದ್ದು ಇದು GDP ಹೆಚ್ಚಳ ಆಗಿದೆ ಅಂತ. ಮೊನ್ನೆಯ ಒಂದು ವರದಿ ನೋಡಿದ್ವಿ, ಅಕ್ಟೋಬರ್ ಡಿಸೆಂಬರ್ ತ್ರೈಮಾಸಿಕಕ್ಕೆ GDP 8.4% ಹೆಚ್ಚಳ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ನಮ್ಮನ್ನು ಸಂಪೂರ್ಣವಾಗಿ ಹಾದಿ ತಪ್ಪಿಸುತ್ತೆ ಅಂತ ಹೇಳಬೇಕಾಗತ್ತೆ. ಯಾಕೆಂದರೆ ಒಂದು ತ್ರೈಮಾಸಿಕದ ಆಧಾರದಲ್ಲಿ ನಾವು GDPಯನ್ನು ಅಳೆಯಲಿಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ ಒಂದು ಮರವನ್ನು ನೀವು ಒಬ್ಬ ಆರ್ಥಿಕ ತಜ್ಞರು ಹೇಳುವಂತೆ ಒಂದು ಮರವನ್ನು ಉದಾಹರಣೆಯಾಗಿ ಬಳಸಿದರೆ ಅದು ಆಯಾ ಸೀಸನ್ಗೆ ತಕ್ಕಂಗೆ ಫಲವನ್ನು ಕೊಡ್ತದೆ. ನೀವು ಮಳೆಗಾಲದಲ್ಲಿ ಅಥವಾ ಒಂದು ಮೇ ಅಥವಾ ಜೂನ್ ತಿಂಗಳಲ್ಲಿ ಉತ್ತಮ ಫಲ ಕೊಡುವಂತಹ ಆ ಕಾಲಘಟ್ಟವನ್ನು ಮಳೆಗಾಲದಲ್ಲಿ ಅಥವಾ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಫಲ ಕೊಡದಿರುವಂಥ ಕಾಲಘಟ್ಟಕ್ಕೆ ಓಡಿಸ್ಬಿಟ್ಟು ಈ ಕಾಲಘಟ್ಟದಲ್ಲಿ ಅತ್ಯುತ್ತಮ GDP ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇನ್ನೊಂದು ಏನಂತಂದರೆ ಈ 3ನೇ ತ್ರೈಮಾಸಿಕದಲ್ಲಿ ಸಹಜವಾಗಿಯೇ ನಾವು ಆ ಎಲ್ಲವನ್ನು ಪರಿಶೀಲನೆ ಮಾಡಿದ್ರೆ ಸರ್ಕಾರಕ್ಕೆ ಅತಿ ಹೆಚ್ಚಿನ ಟ್ಯಾಕ್ಸ್ ಬಂದಿದೆ ಮತ್ತು ಅತಿ ಕಡಿಮೆ ಮಟ್ಟದಲ್ಲಿ ಸಬ್ಸಿಡಿಗೆ ಹಣ ಕೊಟ್ಟಿದೆ. ಹೀಗಾಗಿ ಅವೆರಡರ ನಡುವಿನ ವ್ಯತ್ಯಾಸ ಏನಿದೆಯಲ್ಲ ಅದು ಟ್ಯಾಕ್ಸ್ ಕಲೆಕ್ಷನ್ ಅಮೌಂಟ್ ಜಾಸ್ತಿ ತೋರಿಸ್ತಾ ಇರುತ್ತೆ, ಅದನ್ನೇ ಅವರು GDP ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ತುಂಬ ವಂಚನೆ ಅಂತ ಹೇಳಬೇಕಾಗತ್ತೆ. ಇನ್ನು ಭಾಳ ಮುಖ್ಯವಾಗಿ ನಾವು ಹೇಳಬೇಕಾಗಿರೋದು GDP ಏನಂತಂದರೆ GV ಅಂತ ಹೇಳ್ತಾರೆ, ಗ್ರಾಸ್ ವ್ಯಾಲ್ಯೂ ಎಡಿಷನ್ ಅಂತ ಕರೀತಾರೆ. ಅಂದರೆ ಗ್ರಾಸ್ ವ್ಯಾಲ್ಯೂ ಎಡಿಷನ್ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ GDP ನಮ್ಗೆ ಅರ್ಥ ಆಗುತ್ತೆ. GDP ಅಂತಂದರೆ ಒಂದು ಕೇವಲ ಹೊರಗಿನ ಚಿತ್ರಣ, ಒಂದು ಕಾರ್ ಅಂತ ಹೇಳಬೇಕಾಗತ್ತೆ. ನಿಜವಾಗಲೂ ಕಾರ್ನ ಗುಣಮಟ್ಟ ನೀವು ನೋಡಬೇಕಂದ್ರೆ ಒಳಗಿನ ಇಂಜಿನ್ನು ಅದು ಬರುವಂಥ ಬಿಡಿ ಭಾಗಗಳನ್ನ ಪರಿಚಯಿಸಬೇಕಾಗತ್ತೆ. ಈ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಇನಿ GV ಅಂತೇನು ಕರೀತಾರೆ, ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂತೇನು ಕರೀತಾರೆ, ಅದರ ನಾವು ಅನಲೈಸ್ ಮಾಡಿದರೆ ನಮಗೆ GDPಯ ಬಣ್ಣ ಗೊತ್ತಾಗುತ್ತೆ. ಈ GV ಅಂತಂದರೆ ಎಷ್ಟು ಖರ್ಚು ಮಾಡ್ತೀರಿ, ಎಷ್ಟು ಆದಾಯ ಬಂದಿದೆ ಅನ್ನೋದರ ವ್ಯತ್ಯಾಸ ಮಾತ್ರ. ಇವತ್ತಿನವರ ರೈತರನ್ನೇ ನಾವು ತೊಗೊಳ್ತಾ ಹೋದರೆ ಸುಮಾರು ಗ್ರಾಮೀಣ ಮತ್ತು ಆರ್ಥಿಕ ಗ್ರಾಮೀಣ ಭಾಗದಲ್ಲಿ ಆರ್ಥಿಕತೆ ತುಂಬ ಒತ್ತಡದಲ್ಲಿರೋ ನೋಡ್ತಾ ಇದ್ದೀವಿ. 43% ಅಲ್ಲಿ ಉದ್ಯೋಗವಿಲ್ಲ, 57% ಗ್ರಾಮೀಣ ಭಾಗದಲ್ಲಿದ್ದಾರೆ, ವಾಸಿಸ್ತಾ ಇದ್ದಾರೆ, ಅದರಲ್ಲಿ 43%ಗೆ ಉದ್ಯೋಗವಿಲ್ಲ. ರೈತರ
ಆತ್ಮಹತ್ಯೆ ಜಾಸ್ತಿ ಆಗ್ತದೆ. ಕೃಷಿಯಲ್ಲಿ ನಾವು ನೋಡಿದ್ರೆ 2019 50% ಆಫ್ ದ ಪಾಪ್ಯುಲೇಷನ್, ಕೃಷಿಯಲ್ಲಿ ಇರುವಂಥ 50% ಜನಸಂಖ್ಯೆ ಅಂದರೆ 74,129 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 2003 12,582 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹತ್ರ 10-20 ವರ್ಷಗಳಲ್ಲಿ ಸುಮಾರು 50,000 ರೈತರ ಆತ್ಮಹತ್ಯೆ ಜಾಸ್ತಿ ಆಗಿದೆ. ಹಾಗಿದ್ದರೆ ನಿಮ್ಮ GDP 8.4% ಅನ್ನೋದನ್ನು ಯಾವ ಆಧಾರದಲ್ಲಿ ಹೇಳ್ತೀರಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಮತ್ತು 2023-24 15,43,000,000,000 ಸಾಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಸಾಲದಿಂದ ನಾವು ಮೂಲಭೂತ ಸೌಕರ್ಯ ಕಲ್ಪಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ತೊಗೊಂಡಿರುವ ಸಾಲವೆಲ್ಲವೂ ಈ ಕ್ರೂನಿಕ್ ಕ್ಯಾಪಿಟಲಿಸ್ಟ್ಗಳಿಗೆ ಹೋಗಿರೋದನ್ನು ನೋಡ್ತಾ ಇದ್ದೀವಿ. ಅಂಬಾನಿಗಳ ಉದ್ಯಮಕ್ಕೆ, ಅದಾನಿಗಳ ಉದ್ಯಮಕ್ಕೆ ಕೊಟ್ಟಿರೋದನ್ನು ನೋಡ್ತಾ, ಅವೆಲ್ಲ ನಮ್ಮ ಕಣ್ಮುಂದೆ ಇದೆ. ಅದಾನಿಗೆ ಸಿಕ್ಕಿರುವಂತಹ ಅನೇಕ ಪ್ರಾಜೆಕ್ಟ್ಗಳು ನೋಡ್ತಾ ಇದ್ದೀವಿ, ಅವರ ಶ್ರೀಮಂತಿಕೆ ಹೆಚ್ಚಾಗಿದ್ದನ್ನು ನೋಡ್ತಾ ಇದ್ದೀವಿ. ಅಂಬಾನಿಯವರು ಇವತ್ತು ತಮ್ಮ ಮಗನ ಮದುವೆಗೆ ಎಷ್ಟೋ ಸಾವಿರ ಕೋಟಿ, 1,000, 5,000 crore ಅಂತ ಏನೋ ಹೇಳ್ತಾ ಇದ್ದಾರೆ. ಅಷ್ಟೊಂದು ವೆಚ್ಚ ಮಾಡಿ ಅವ್ರಿಗೆ ಅಷ್ಟೊಂದು ಹಣ ಎಲ್ಲಿಂದ ಬರುತ್ತೆ? ಇವೆಲ್ಲವೂ ಸರ್ಕಾರದಿಂದ ಫಲಾನುಭವಿಗಳಾದಂಥ ಹಣ ಆಗಿರುತ್ತದೋ. ಹಾಗಿದ್ದರೆ ನಿಜವಾದ GDP ಆರ್ಥಿಕ ಅಭಿವೃದ್ಧಿ ಎಲ್ಲಿ ಹೆಚ್ಚಳಾಗಿದೆ ಅನ್ನೋದನ್ನು ನಾವು ಮತ್ತೆ ಮತ್ತೆ ಪ್ರಶ್ನೆ ಮಾಡಬೇಕಾಗುತ್ತೆ. ಇನ್ನು ಭಾಳ ಮುಖ್ಯವಾಗಿ ನಾವು ಈ ಪ್ರತಿ ನಮ್ಮ ಭಾರತವನ್ನು ಒಳಗೊಂಡಂತೆ 165 ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗೆ ಸಹಿ ಮಾಡಿದ್ದಾರೆ. ಆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ನ ಪ್ರಕಾರನೇ 17 ವಲಯಗಳಲ್ಲಿ ಕೃಷಿ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಅಪೌಷ್ಟಿಕತೆ ಆಗಿರ್ಬೋದು, ಅಥವಾ ಆರ್ಥಿಕ ಸುಧಾರಣೆ ಎಲ್ಲವನ್ನೂ ಅದು ಉತ್ತಮಗೊಳಿಸ್ತೀವಿ, ಅಥವಾ 80% ಉತ್ತಮಗೊಳಿಸ್ತೀವಿ ಅಂತ ಸಹಿ ಹಾಕಿದ್ದಾರೆ 2030 ಆದರೆ ಇವರ ಈ ರೀತಿಯ ಒಂದು ಬೆಳವಣಿಗೆ ನೋಡಿದರೆ ಇವರು ಅದನ್ನು ಸಾಧಿಸುವ ಯಾವುದೇ ಲಕ್ಷಣಗಳು ಕೂಡ ನಾವು ಕಾಣ್ತಾ ಇಲ್ಲ. ಇನ್ನು ಭಾಳ ಮುಖ್ಯವಾಗಿ ನಾವು ಹೇಳಬೇಕಾಗಿರುವಂಥದ್ದು 2000 trillion ಬಗ್ಗೆ ಮಾತಾಡ್ತಾ ಇದ್ದಾರೆ. 2027 ವರ್ಷದಾಗ 5 trillion ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಬೆಳವಣಿಗೆ ನಾವು ನೋಡಬೇಕಾದ್ರೆ 2004 2014 ಸಂದರ್ಭದಲ್ಲಿ 7,900 ಇದ್ದಂಥ $1 trillion 2014 ವೇಳೆಗೆ 2 trillion ಆಗಿದ್ದು ನೋಡ್ತಾ 2004 $709 billion ಇದ್ದಂತಹ ಏನು GDP ಅಂತ ಹೇಳ್ತಾ ಇದ್ದೀವಿ. 2014 ವೇಳೆಗೆ ಅದು 2 trillion ಆಗಿರೋದನ್ನು ನೋಡ್ತಾ ಅಂದರೆ 3 times ಜಾಸ್ತಿ ಆಗಿರೋದನ್ನು ನೋಡ್ತಾ ಇದ್ದೀವಿ. 2014 2 trillion ಇದ್ದಂತಹ GDP ಇವತ್ತು 3.75 ಅಂತ ಇವ್ರು ಹೇಳ್ತಾ ಇದ್ದಾರೆ ಟ್ರಿಲಿಯನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸುಮಾರು 1.8 ಜಾಸ್ತಿ ಆಗಿದೆ. ಅಂದರೆ ಹಿಂದಿನ UPA ಸರ್ಕಾರಕ್ಕಿಂತಲೂ 1.5% ಕಡಿಮೆ ಹೆಚ್ಚಳವಾಗಿದೆ ಅಂತಂದರೆ ಇದನ್ನು ನೀವು ಯಾವ ಆಧಾರದಲ್ಲಿ ಆರ್ಥಿಕ ಅಭಿವೃದ್ಧಿ ಅಂತ ಕರಿಬೇಕಾಗುತ್ತೆ? ಇದು ಬಹಳ ಹಾದಿ ತಪ್ಪಿಸುವ, ವಂಚನೆಗೆ ದಾರಿ ಮಾಡಿಕೊಡುವಂತಹ ಅಂಕಿಅಂಶಗಳನ್ನು ಕೊಡ್ತಾ ಇದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಬೇಕಂತೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ಭಾಳ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು, ಇವರ ಎಲ್ಲ ಇವರ ಅಂಕಿಅಂಶಗಳು ವಿಶ್ವಾಸಾರ್ಹತೆ ಕಳ್ಕೊಂಡಿದ್ದಾವೆ. ಯಾಕಂದರೆ ಹಿಂದೆ NSS ಅಂತ ಏನಿದೆ, ಸಾಂಖ್ಯಿಕ ಇಲಾಖೆಯಿಂದ ಬರ್ತಿರುವಂಥ ವರದಿಗಳನ್ನು ಅವರು ನಿಲ್ಲಿಸ್ಬಿಟ್ಟಿದ್ರು. ಕೆಲವು ವರದಿಗಳು ತಮಗೆ ಪ್ರತಿಕೂಲವಾಗ್ತಿವೆ ಅಂತ ಹೇಳ್ಬಿಟ್ಟು ವರದಿಗಳನ್ನ ಮುಚ್ಚಿಟ್ರೆ ನಿಮಗೆಲ್ಲವೂ ಗೊತ್ತಿರುವಂಥ ವಿಷಯನೇ. ಮತ್ತು 2019 ಕೋವಿಡ್ ಕಾರಣಕ್ಕೆ ಯಾವುದೇ ರೀತಿಯ ಒಂದು ಸಮೀಕ್ಷೆ ಮಾಡಲಿಲ್ಲ, 2021 ಸಮೀಕ್ಷೆ ಮಾಡಲಿಲ್ಲ, ಈಗ ಸಮೀಕ್ಷೆ ಮಾಡಿಬಿಟ್ಟು ಅಂತ ತೋರಿಸ್ತಾ ಇದ್ದಾರೆ ಚುನಾವಣೆಗೆ ಮುಂದೆ. ಮತ್ತು ನೀತಿ ಆಯೋಗ ನೇರವಾಗಿ ಸರ್ಕಾರದ ಕೈಗೊಂಬೆ ಅಂತ ಅಂಕಿಅಂಶಗಳನ್ನು ಬಿಡುಗಡೆ ಮಾಡ್ತಾ ಇದೆ. ಇದು ಮೋದಿ ನೇತೃತ್ವದ BJP ಸರ್ಕಾರದ ವೈಫಲ್ಯವನ್ನು ಮುಚ್ಚಿ ಹಾಕ್ಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಬೇಕಾಗುತ್ತೆ. ಯಾಕಂದರೆ ಬಡತನವಿದೆ, ಒಂದು ವೇಳೆ ಬಡತನ ಇಲ್ಲ, 24 crore ಬಡತನದ ಹೊರಗೆ ಬರೀದಾರೆ, ಬಡತನದ ಪ್ರಮಾಣ ಕೇವಲ 11%ಗಿಂತ ಕಡಿಮೆ ಆಗಿದೆ ಅಂತ ಹೇಳೋದಾದರೆ 81 crore ಜನಸಂಖ್ಯೆಗೆ ಯಾತಕ್ಕೆ ನೀವು ಪಡಿತಾರವನ್ನು ಕೊಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೊಡ್ಬೇಕು. ಅಂದಿದ್ರೆ ಅಲ್ಲಿ ಅವರಿಗೆ ಬಡತನ ಇಲ್ಲ ಅಂತ ಅರ್ಥ ಆಗುತ್ತೆ, ಇಲ್ಲ ಅಂತ ನಾವು ಕೇಳಬೇಕಾಗುತ್ತೆ. ಇನ್ನೂ 81 crore ಹೆಚ್ಚಿನ ಜನಸಂಖ್ಯೆ ಇದ್ದಾರೆ. ಯಾಕಂದರೆ ಇವರು ಕೊಡ್ತಿರುವಂಥದ್ದು ಅಂಕಿಅಂಶಗಳು 2011 ಜನಗಣತಿಯನ್ನು ಆಧರಿಸಿ, 2021 ಜನಗಣತಿ ಮಾಡಬೇಕಾಗಿತ್ತು ಮಾಡಿಲ್ಲ, ಇವತ್ತಿಗೂ ಜನಗಣತಿ ಮಾಡ್ತಾ ಇಲ್ಲ. 13 ವರ್ಷಗಳಾಗೋಗಿದ್ದಾವೆ ಜನಗಣತಿ ನಡೆದಿಲ್ಲ. 10 ವರ್ಷಕ್ಕೊಮ್ಮೆ ಜನಗಣತಿ ನಡೀಬೇಕಾಗುತ್ತೆ. ಜನಗಣತಿ ಆಧಾರವಿಲ್ಲದೆ ಸುಮಾರು ಕಳೆದ 10 ವರ್ಷಗಳಲ್ಲಿ 10-11 crore ಜನಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವರ ಯಾವುದೇ ರೀತಿಯ ಸಮೀಕ್ಷೆಯಲ್ಲಿ ಇವರು ಒಳಗೊಳ್ಳೋದಿಲ್ಲ, ಇವರು ಹೊರಗೆ ಉಳ್ಕೊಳ್ತಾರೆ. ಹಾಗಿದ್ರೆ 10-11 crore ಜನಸಂಖ್ಯೆ ಏನಿದೆಯಲ್ಲ, ಇವರ ಬಡತನದ ಆಯಾಮವೆಷ್ಟು, ಇವರ ಬಡತನದ ಪ್ರಮಾಣವೆಷ್ಟು ಎನ್ನುವುದನ್ನು ಯಾರ ಬಳಿ ಉತ್ತರ ಇಲ್ಲ. ಹೀಗಾಗಿ ಅತ್ಯಂತ ವಿಶ್ವಾಸಾರ್ಹತೆ ಇಲ್ಲದಂತಹ, ನಂಬಲರ್ಹವಲ್ಲದಂತಹ, ಅತ್ಯಂತ ಅನುಮಾನಾಸ್ಪದವಾದಂಥ ಅಂಕಿಅಂಶಗಳನ್ನು ಕೊಡ್ತಾ ಇದ್ದಾರೆ. ಮತ್ತೆ ಹೇಳ್ತಾ ಇದ್ದೀನಿ, ಇವರ ಪ್ರಕಾರ ಕೇವಲ 2,70,00,000 ಮಾತ್ರ ಬಡವರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಅರ್ಥ ಮಾಡ್ಕೊಳ್ಳಿ, ಅಷ್ಟು ಬಡತನವಿದೆಯೇ ಎನ್ನುವುದನ್ನು ನೀವೇ ನಿಮ್ಮ ಊರುಗಳಲ್ಲಿ ಸಮೀಕ್ಷೆ ಮಾಡಿ ಅದರ ಪ್ರಕಾರ ನೀವು ಆಧರಿಸಿ ನೀವೇ ನಿರ್ಧರಿಸಿ ಅಂತ ಹೇಳಬೇಕಾಗುತ್ತೆ. ಮತ್ತು ಯಾವುದೇ ಸಂದರ್ಭದಲ್ಲಿಯೂ ಸಹ ನಾವು
ಈ ಬಿಜೆಪಿಯ ವಂಚನೆಯ ಅಂಕಿಅಂಶಗಳಿಗೆ ಬಲಿಯಾಗದಂತೆ ನಾವು ನಮ್ಮ ಮತದಾನವನ್ನು ಮಾಡಬೇಕಾಗತ್ತೆ. ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಿಜಕ್ಕೂ ಇಲ್ಲಿ ಪರಿಹಾರ ಬಂದಿದೆಯಾ, 10 ವರ್ಷಗಳಲ್ಲಿ ಪರಿಹಾರ ದೊರಕಿದೆಯಾ, ಇಲ್ಲಿ ಬಡತನ ಕಡಿಮೆ ಆಗಿದೆಯಾ ಮತ್ತು ಬೆಲೆ ಏರಿಕೆ ಕಡಿಮೆ ಆಗಿದೆಯಾ ಎನ್ನುವುದನ್ನು ಆಧರಿಸಿ ನಾವು ಆತ್ಮಸಾಕ್ಷಿಯಿಂದ ಮತದಾನ ಮಾಡಬೇಕಾಗತ್ತೆ. ನೀವು ಪಕ್ಷ ನಿಷ್ಠೆ ಯಾವುದರ ಪರವಾಗಿ ಆದರೂ ಇರಿ, ನೀವು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಅಥವಾ ಇನ್ಯಾವುದರ ಪಕ್ಷವಾಗಿರಲಿ, ಆದರೆ ಮತದಾನ ಮಾಡುವಾಗ ನಿಮ್ಮಲ್ಲಿ ಆದಾಯ ಹೆಚ್ಚಾಗಿದೆಯಾ, ನಿಮ್ಮ ಬಡತನ ಕಡಿಮೆ ಆಗಿದೆಯಾ, ಇಲ್ಲಿ ಬೆಲೆ ಏರಿಕೆ ಕಡಿಮೆ ಆಗಿದೆಯಾ, ಇವತ್ತು ಬೆಲೆ ಏರಿಕೆ ಯಾವ ಮಟ್ಟದಲ್ಲಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಬೆಲೆ ಏರಿಕೆಯ ಪ್ರಮಾಣ 3 ಪಟ್ಟು 4 ಪಟ್ಟು ಆಗ್ತಾ ಇದೆ 10 ವರ್ಷಗಳಿಗೆ ಹೋಲಿಸಿದರೆ. ಅದರ ವೇತನ ಅಷ್ಟೇ ಇದೆ ಅಥವಾ ವೇತನ ಕಡಿತಗೊಳ್ತಾ ಇದೆ, ನಿರುದ್ಯೋಗದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹಾಗಿದ್ಮೇಲೆ ಬಡತನ ಇಲ್ಲ ಅಂತ ಹೇಳ್ತಿರುವ ಇವ ಮಾತುಗಳನ್ನ ನೀವು ಹೇಗೆ ನಂಬ್ತೀರಿ ಅಂತ ನಾನು ಮತ್ತೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಮತ್ತು ನೀವು ಸಹ ನೀವು ಜನರನ್ನು ಕೇಳಬೇಕಾಗತ್ತೆ, ಅಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಈ ಕುರಿತು ಪ್ರಚಾರ ಮಾಡಬೇಕಾಗತ್ತೆ. ಯಾವುದೇ ರೀತಿಯ ವಂಚನೆಗೆ ಬಲಿಯಾಗಬಾರ್ದು ಅಂತ ನನ್ನ ಆಶಯ ಅಂತ ಹೇಳ್ತಾ